ಬೆಳಕಿನ ಹಬ್ಬ ಏನಿದೆ ಪ್ರತಿ ಕುಟುಂಬಗಳ ಮನೆ ಮನದಲ್ಲಿ ಬೆಳಕು ಬರ್ತಕ್ಕಂಥದ್ದಕ್ಕೆ ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರಿಗೆ ದೀಪಾವಳಿ ಶುಭಾಶಯ. ಇತ್ತೀಚೆಗೆ ನಾನು 5 ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಯ ಅಂಶಗಳನ್ನು ಗಮನಿಸ್ತಾ ಇದ್ದೇನೆ. ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಯಶಸ್ಸನ್ನು ಪಡೆದಿದ್ದೇವೆ. ಗ್ಯಾರಂಟಿ ಯೋಜನೆಗಳು ನಾಡಿನ ಜನತೆಗೆ ಒಂದು ಬದುಕಿನ ಭಾಗ್ಯದ ಬಾಗಿಲನ್ನು ತೆರೆದಿದ್ದೇವೆ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ನಾಯಕರುಗಳ ಪ್ರತಿದಿನದ ಗ್ಯಾರಂಟಿ 5 ಕಾರ್ಯಕ್ರಮಗಳು ಈ ನಾಡಲ್ಲೇ ಇದೆ. ಅದರ ಭಜನೆಗಳನ್ನು ಪ್ರತಿನಿತ್ಯ ಕೇಳ್ತಾ ಇದ್ದೇವೆ. ಈ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಪ್ರಥಮ ಸಚಿವ ಸಂಪುಟದಲ್ಲೇ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ನಾಡಿನ ಜನತೆಗೆ ಅಂದರೆ 4 ಗ್ಯಾರಂಟಿ ಕೊಟ್ಟುಬಿಟ್ಟಿದ್ದೇವೆ. ಇನ್ನು 1 ಯುವ ನಿಧಿ ಕಾರ್ಯಕ್ರಮವನ್ನು ಡಿಸೆಂಬರ್ ಜನವರಿಗೆ ಕೊಡ್ತೀವಿ ಅಂತಕ್ಕಂಥ ದುಡಿದಂತೆ ನಡೆದಿರ್ತಕ್ಕಂಥ ಈಗಿನ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಇದನ್ನು ರಾಷ್ಟ್ರದಾದ್ಯಂತ ಈ ಗ್ಯಾರಂಟಿಯ ಒಂದು ಕರ್ನಾಟಕದ ಮಾದರಿಯನ್ನು ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನಾನು ಈ 5 ಪಂಚರಾಜ್ಯದ ಚುನಾವಣೆಗಳೇನಿದೆ 5 ರಾಜ್ಯದ ಮತದಾರ ಬಂಧುಗಳಿಗೆ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಮರಳಾಗಿ ಇವತ್ತೇನೋ 5 ತಿಂಗಳ ಕಾಂಗ್ರೆಸ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ವಾಸ್ತವಾಂಶಗಳೇನಿದೆ 5 ಗ್ಯಾರಂಟಿಗಳ ಈ ಕಾರ್ಯಕ್ರಮಗಳಿಂದ ಎಷ್ಟರ ಮಟ್ಟಿಗೆ ಜನರ ಬದುಕಿಗೆ ಆಶಾದಾಯಕವಾದ ವಾತಾವರಣವನ್ನು 5 ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಮ್ಮಗಳ ಮುಖಾಂತರ ರಾಷ್ಟ್ರದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಪಕ್ಕದ ತೆಲಂಗಾಣದ ಚುನಾವಣೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂದರೆ ಟೆಂಪ್ರರಿ ಚೀಫ್ ಮಿನಿಸ್ಟ್ರು ಮತ್ತೊಬ್ಬರು ಯಾವೊಂದು ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್ ಅಂತ ಇದ್ದಾರೆ ಈ ರಾಜ್ಯದಲ್ಲಿ. ಅದರ ಜೊತೆಗೆ ಹಲವಾರು ಮಂತ್ರಿಗಳು ಏನು ಪ್ರತಿನಿತ್ಯ ಹೋಗಿ ತೆಲಂಗಾಣದಲ್ಲಿ ಅವರ ಭಾಷಣಗಳೇನಿದೆ ಆ ಭಾಷಣಗಳನ್ನು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಕೆಲವು ಬಾರಿ ಆ ಭಾಷಣಗಳನ್ನು ಮಾಡಲಿಕ್ಕೆ ಹೋಗಿ ನಗುಪಾಟ್ಲಿಗೂ ಒಳಗಾಗಿ ಬಂದಿದ್ದಾರೆ. ಈ 5 ಗ್ಯಾರಂಟಿಗಳ ಬಗ್ಗೆ ಬೆಂತಟ್ಕೊಳ್ಳಿಕ್ಕೆ ಹೋಗಿ ಅಲ್ಲಿ ತೆಲಂಗಾಣದಲ್ಲಿ ಒಂದು ರೀತಿಯ ಮುಖಭಂಗಕ್ಕೂ ಒಳಗಾಗಿರ್ತಕ್ಕಂಥದ್ದು ಗಮನಿಸಿದ್ದೆ ನಾನು. ಈ ಹಿನ್ನೆಲೆಯಲ್ಲೇ ನಾನು ರಾಜ್ಯದ ಜನತೆಯನ್ನು ಏನು ಹೂ ಮುಡಿಸಿ ದಾರಿ ತಪ್ಪಿಸಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಮತ್ತೆ ಅದು ಪುನರಾತ್ಮವಾಗಿ ರಾಜ್ಯಗಳ ರಾಷ್ಟ್ರದ
ಅಭಿವೃದ್ಧಿಗಳ ಮೇಲೆ ಆಗ್ತಕ್ಕಂಥ ಅನಾಹುತಕ್ಕೆ ದಾರಿಯಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ರಾಜ್ಯದ 5 ಗ್ಯಾರಂಟಿಯ ಕಾರ್ಯಕ್ರಮಗಳಿಂದ ಆಗಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ತಮ್ಮಗಳ ಮುಖಾಂತರ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ.